ಭಾರತ್ ಜೋಡೋ ಯಾತ್ರೆ ನಿಲ್ಲಿಸಿ ಎಂದಿದ್ದೇಕೆ ಕೇಂದ್ರ ಸರ್ಕಾರ ರಾಹುಲ್ ಗಾಂಧಿಗೆ ಮೋದಿ ಮಿನಿಸ್ಟರ್ ಪತ್ರ ಬರೆದಿದ್ದೇಕೆ ನಿಲ್ಲುತ್ತಾ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಎಸ್ ಭಾರತ್ ಜೋಡೋ ಯಾತ್ರೆ ನಿಲ್ಲುತ್ತಾ ಮುಂದೂಡಿಕೆ ಆಗುತ್ತಾ ರದ್ದಾಗುತ್ತಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಇದೇನೇನಪ್ಪ ಇದು ಇದಕ್ಕಿದಂಗೆ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆಗೆ ಏನಾಯ್ತು ಅಂತ ನಿಮಗೆ ಪ್ರಶ್ನೆ ಮೂಡಬಹುದು ಎಸ್ ಅಮೆರಿಕ ಚೀನಾ ಕೊರಿಯಾ ಕೆಲವೊಂದಿಷ್ಟು ವಿದೇಶಿಗಳಲ್ಲಿ ಕರೋನಾ ಆವಳಿ ಜಾಸ್ತಿ ಆಗ್ತಾ ಇದೆ ಅದರಲ್ಲಿ ವಿಶೇಷವಾಗಿ ನಮ್ಮ ನೆರೆ ರಾಷ್ಟ್ರ ಚೀನಾದಲ್ಲಿ ದಿನೇ ದಿನೇ ಕರೋನಾ ಹೆಚ್ಚಾಗ್ತಾ ಇದೆ ಡಿಸೆಂಬರ್ ಇಪ್ಪತ್ತು ಹತ್ತೊಂಬತ್ತ ಸುಮಾರು ಐದು ಸಾವಿರ ಕೇಸ್ಗಳು ಅಲ್ಲಿ ಬರ್ತಾ ಇದ್ದವು ಹಾಗಾಗಿ ಒಂದಿಷ್ಟು ಜಾಗತಿಕ ಅಲರ್ಟ್ ಕೊಡ್ತಾ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ನಲ್ಲಿ ಚೀನಾದಲ್ಲಿ ಅತಿ ಹೆಚ್ಚು ಕೇಸ್ಗಳು ಬಂದಿದ್ದವು ಇನ್ನು ಮೂರು ತಿಂಗಳು ತುಂಬ ಕ್ರೂಷಿಯಲ್ ಭಾರತಕ್ಕೆ ಮಾರ್ಚ್ ಮತ್ತು ಏಪ್ರಿಲ್ವರೆಗೂ ಕೂಡ ಹಾಗಾಗಿ ಎಲ್ಲರೂ ಕೂಡ ಕೇರ್ಫುಲ್ ಆಗಿರಬೇಕು ಹೀಗಾಗಿ ದೊಡ್ಡ ದೊಡ್ಡ ರ್ಯಾಲಿಗಳನ್ನು ಮಾಡುವಂಥವಾಗ ಮಾಡುವಾಗ ಕೇರ್ಫುಲ್ ಆಗಿರಬೇಕು ಅನ್ನೋ ಒಂದು ಹೊಸ ನಿಯಮಗಳು ಮತ್ತೆ ಜಾರಿ ಆಗಬಹುದು ಈ ವಿಚಾರವಾಗಿ ಭಾರತ್ ಜೋಡೋ ಯಾತ್ರೆಯನ್ನು ನಿಲ್ಲಿಸಿ ಇಲ್ಲಾಂದರೆ ಸರಿಯಾಗಿ ರೂಲ್ಸನ್ನು ಫಾಲೋ ಮಾಡಿ ಅಂತ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯ ಒಂದು ಪತ್ರವನ್ನು ಬರೆದಿದ್ದಾರೆ ಕಾಂಗ್ರೆಸ್ಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಸೊ ಈ ವಿಚಾರವಾಗಿ ಈಗ ರಾಜಕಾರಣ ಜೋರಾಗ್ತಾ ಇದೆ ಕಳೆದ ಹದಿನೈದು ಇಪ್ಪತ್ತು ದಿನಗಳ ಹಿಂದಷ್ಟೇ ಗುಜರಾತ್ ಚುನಾವಣೆ ಆಯಿತು ಈ ಗುಜರಾತ್ ಚುನಾವಣೆ ಮೇಲೆ ಜೊತೆಗೆ ವಿಜಯೋತ್ಸವದ ವೇಳೆ ನರೇಂದ್ರ ಮೋದಿಯವರು ಪ್ರಧಾನಿಗಳು ಜೊತೆಗೆ ಬಿ ಜೆ ಪಿ ನಾಯಕರು ಯಾವ ಕೋವಿಡ್ ರೂಲ್ಸನ್ನು ಫಾಲೋ ಮಾಡಿದ್ರು ಅಂತ ಕಾಂಗ್ರೆಸ್ ನಾಯಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಈಗ ರಾಹುಲ್ ಗಾಂಧಿ ಅವರ ಈ ಭಾರತ್ ಜೋಡೋ ಯಾತ್ರೆಗೆ ದೇಶದಂತ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಒಂದು ರೀತಿ ಪ್ರಬಲ ನಾಯಕ ಆಗಿ ರಾಹುಲ್ ಗಾಂಧಿ ಹೊರಹೊಮ್ಮತ ಇದ್ದಾರೆ ಹೀಗಾಗಿ ಬಿ ಜೆ ಪಿ ಭಯಪಟ್ಟಿದೆ ರಾಹುಲ್ ಗಾಂಧಿಗೆ ಬಿ ಜೆ ಪಿ ಭಯಪಟ್ಟು ಈ ರೀತಿಯಾಗಿ ಕೋವಿಡ್ಡು ಕೊರೋನಾ ರೂಲ್ಸು ಅಂತ ಹೊಸ ಹೊಸ ರೀತಿಯ ರೂಲ್ಸ್ಗೆ ಇದೆ ಇದು ರಾಹುಲ್ ಗಾಂಧಿ ಅವರ ವಿಜಯ ರಾಹುಲ್ ಗಾಂಧಿಯ ಒಂದು ಭಾರತ್ ಜೋಡೋ ಯಾತ್ರೆಗೆ ಬಿ ಜೆ ಪಿ ಭಯಪಟ್ಟಿರೋದ್ರಿಂದ ಗೊತ್ತಾಗ್ತಾ ಇದೆ ಅನ್ನೋ ಒಂದು ಉತ್ತರಗಳನ್ನು ಕಾಂಗ್ರೆಸ್ ನಾಯಕರಿಂದ ಬರ್ತಾ ಇದ್ದಾವೆ ಅದು ಅಧೀರ್ ರಂಜನ್ ಇರ್ಬೋದು ಕೆಲವೊಂದಿಷ್ಟು ನಾಯಕರು ಇರ್ಬೋದು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ರಾಹುಲ್ ಗಾಂಧಿಗೆ ಬಿ ಜೆ ಪಿರು ಭಯಪಟ್ಟಿದ್ದಾರೆ ಅಂತ ಆದರೆ ಫ್ಯಾಕ್ಟ್ ಏನಪ್ಪ ಅಂದರೆ ಈಗಾಗಲೇ ಕೇಂದ್ರ ಸರ್ಕಾರ ಅವ್ರ ಅವ್ರು ಮಾಡಿದೆ ಸೊ ಬಿ ಕೇರ್ಫುಲ್ ಆಗಿದ್ದರೆ ಒಳ್ಳೆಯದು ರಾಹುಲ್ ಗಾಂಧಿಗೆ ಭಯ ಪಟ್ಟಿದೆಯೋ ಅಥವಾ ಕರೋನಾಗ ಭಯ ಪಡಬೇಕಾಗುತ್ತೋ ನಾವೆಲ್ಲರೂ ಗೊತ್ತಿಲ್ಲ ಸದ್ಯದ ಮಟ್ಟಿಗೆ ಚೀನಾ ಅಮೇರಿಕಾ ನಾರ್ತ್ ಕೊರಿಯಾ ಎಲ್ಲ ಕಡೆ ಜಾಸ್ತಿ ಕರೋನಾ ಕೇಸುಗಳು ಬರ್ತಿದ್ದಾವೆ ಕರ್ನಾಟಕದಲ್ಲಿ ಕೂಡ ಆರೋಗ್ಯ ಮಂತ್ರಿಗಳು ಮಾತನಾಡಿದ್ದಾರೆ ಅಲರ್ಟ್ ಆಗಿರಬೇಕು ನೋಡಿಕೊಂಡು ಏನೇನು ಮಾಡಬೇಕು ಅದೆಲ್ಲ ಮಾಡಬೇಕಾಗುತ್ತೆ ಜನನಿ ಬೇಡ ಪ್ರದೇಶದಲ್ಲಿ ಮಾಸ್ಕನ್ನು ಹಾಕಬೇಕು ಮತ್ತೆ ಸೊ ಆಮೇಲೆ ಯಾರು ಡೋಸ್ ತೊಗೊಂಡಿರೋ ಇಂಜೆಕ್ಷನ್ ಯಾರು ತೊಗೊಂಡು ಲಸಿಕೆ ಯಾರು ತಗೊಂಡಿರೋ ಅದನ್ನ ತಗೊಳ್ಳಿ ನೆಕ್ಸ್ಟ್ ಇನ್ನೊಬ್ಬ ಡೋಸ್ ಕೊಡಬೇಕಾ ಬೇಡ ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಗೆ ಈಗ ವಿಘ್ನ ಇದರ ಅಂತೆ ಕಾಣಿಸ್ತಾ ಇದೆ ಈಗಾಗಲೇ ಹರ್ಯಾಣವನ್ನು ಪ್ರವೇಶ ಮಾಡಿ ಬಹು ವೇಗವಾಗಿ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಜೋರಾಗಿ ಸಾಕ್ತಾ ಇದೆ ಈ ನಡುವೆ ಮತ್ತೆ ಕರೋನಾ ಬರ್ತಾ ಇದೆಯಂತೆ ಅನ್ನೋ ಒಂದು ಚರ್ಚೆ ಶುರುವಾಗ್ತಾ ಇದೆ ಯಾಕೆ ಮತ್ತೆ ಕರೋನಾ ಬಗ್ಗೆ ಭಯಪಡಬೇಕು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಇದೇ ಡಿಸೆಂಬರ್ ಟೈಮಲ್ಲಿ ಚೀನಾದಲ್ಲಿ ಜಾಸ್ತಿ ಅಬ್ಬರ ಆಗಿ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ಮತ್ತು ಏಪ್ರಿಲ್ ಈ ತಿಂಗಳಲ್ಲಿ ಸಾಕಷ್ಟು ಕಷ್ಟವನ್ನು ಅನುಭವಿಸಿದ್ವಿ ಮತ್ತು ಆ ಒಂದು ಕಷ್ಟವನ್ನು ಅನುಭವಿಸೋದು ಬೇಡ ಅನ್ನೋದು ಎಲ್ಲರ ಕಳಕಳಿ ನೋಡೋಣ ಬಿ ಜೆ ಪಿಗರು ರಾಹುಲ್ ಗಾಂಧಿ ಅವರ ಭಾರತ ಜೋಡ ಯಾತ್ರೆಗೆ ಭಯಪಟ್ಟಿದ್ದಾರಾ ಅಥವಾ ಕರೋನಾಗೆ ಭಯಪಟ್ಟಿದ್ದಾರಾ ನಿಮ್ಮ ಪ್ರಕಾರ ಏನಿಸುತ್ತೆ ಕೇಂದ್ರ ಸರ್ಕಾರ ಏನು ಪತ್ರ ಬರೆದಿದೆ ಇದು ರಾಜಕೀಯ ಪ್ರೇರಿತನ ಅಥವಾ ಕರೋನಾ ವಿಚಾರವಾಗಿ ಅಲರ್ಟ್ ಕೊಡ್ತಾ ಇದೆಯಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತ್ಯಾಂಕ್ ಯು